ಚುನಾವಣೆ ನಡೆಸುವ ದೃಷ್ಟಿಯಿಂದ ಎಲ್ಲಾ ಸಕಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ವತಿಯಿಂದ ಮಾಡಿಕೊಳ್ಳಲಾಗಿದೆ. ಅದರಂತೆ ಈಗಾಗಲೇ ಇವತ್ತು ಮಸ್ಟರಿಂಗ್ ಡೇ ಇದೆ. ಈ ಒಂದು ಮಸ್ಟರಿಂಗ್ ದಿವಸ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ನಮ್ಮ ಚುನಾವಣಾ ಶಾಖೆಯಿಂದ ಮಾಡಲಾಗಿದೆ. ಪ್ರತಿಯೊಬ್ಬರಿಗೂ ವ್ಯವಸ್ಥಿತವಾದಂತಹ ಒಂದು ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಈ ಬಾರಿ ಹೆಚ್ಚು ಬಿಸಿಲಿನ ತಾಪ ಇರೋದ್ರಿಂದ ನಾವುಗಳು ಮೊದಲು ಓಪನ್ ಸ್ಪೇಸ್ ಅಲ್ಲಿ ಮಾಡ್ತಾ ಇದ್ದೀವಿ ಒಂದು ಡಿ ಮಾಸ್ಟರಿಂಗ್ ಅನ್ನ. ಈ ಬಾರಿ ಪ್ರತಿ ಕೊಠಡಿಯಲ್ಲಿ ಇದನ್ನ ಅರೇಂಜ್ ಮಾಡಿದ್ದೀವಿ. ಕೊಠಡಿಯಲ್ಲಿ ಒಂದೇ ಕೌಂಟರ್ ಅನ್ನ ಮಾಡಿ ಎಲ್ಲಾ ಮೆಟೀರಿಯಲ್ ಒಂದೇ ಕೌಂಟರ್ ಅಲ್ಲಿ ತೆಗೆದುಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾವುದೇ ರೀತಿಯಾದಂತ ಗೊಂದಲಕ್ಕೆ ಅವಕಾಶವಿಲ್ಲ. ಸೆಕ್ಟರ್ ಆಫೀಸರ್ಸ್ ಏನಿದ್ದಾರೆ ಇವರು ವ್ಯವಸ್ಥಿತವಾಗಿ ನಮ್ಮ ಪೋಲಿಂಗ್ ಪಾರ್ಟಿಗಳನ್ನ ಪಿ ಆರ್ ಓ ಎ ಪಿ ಆರ್ ಓ ಫಸ್ಟ್ ಪೋಲಿಂಗ್ ಸೆಕೆಂಡ್ ಪೋಲಿಂಗ್ ಆಫೀಸರ್ ಅನ್ನ ಕೂರಿಸಿ ಅವರಿಗೆ ಒಂದು ಮತ್ತೊಮ್ಮೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅನ್ನ ಕೊಡುವುದರ ಜೊತೆಗೆ ಅವರಿಗೆ ಎಲ್ಲಾ ರೀತಿಯಾದಂತಹ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟು ಮೆಟೀರಿಯಲ್ ಅನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ತಾಲೂಕಲ್ಲಿ ಬಸ್ಸಿನ ವ್ಯವಸ್ಥೆ ಆಗಿದೆ, ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ, ತಿಂಡಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾವುದೇ ರೀತಿಯಾದಂತ ಗೊಂದಲಗಳಿಲ್ಲದೆ ಎಲ್ಲ ಮಾಸ್ಟರಿಂಗ್ ನಡೀತಾ ಇದೆ. ಈ ಮಧ್ಯೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 17,26,914 ಮತಗಳು ನಮ್ಮ ಈ ಒಂದು 8 ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಒಂದು ಹೆಲ್ದಿ ವೋಟರ್ ಲಿಸ್ಟ್ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಒಂದು ಅಬ್ನಾರ್ಮ್ಯಾಲಿಟಿ ಇಲ್ಲ ಇದರಲ್ಲಿ. ತುಂಬ ಒಂದು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಆವರೇಜ್ ಏನಿದೆ ಅದಕ್ಕೆ ತುಂಬ ಹತ್ತಿರವಾದಂಥ ಒಂದು ಆವರೇಜನ್ನು ನಮ್ಮ ಕೋಲಾರ ಜಿಲ್ಲೆ ಹೊಂದಿದೆ. ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ಜೆಂಡರ್ ರೇಷಿಯೋ 1023 ಇದೆ. ಅದೇ ರೀತಿ ನಮ್ಮ ಇ ಪಿ ರೇಷಿಯೋನ ತೆಗೆದುಕೊಂಡಾಗ 73.56 ಇದೆ. ಸೊ ಹೀಗೆ ಒಂದು ಉತ್ತಮವಾದಂಥ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಆವರೇಜ್ಗೆ ತುಂಬ ನಿಯರೆಸ್ಟ್ ಆಗಿ ನಾವಿದ್ದೇವೆ. ಇದರಲ್ಲಿ ಯಾವುದೇ ಅಬ್ನಾರ್ಮಾಲಿಟಿ ಇಲ್ಲ ಮತ್ತು ಈ ಒಂದು ಮತದಾರ ಪಟ್ಟಿಯಲ್ಲಿ ಯಾವುದೇ ಗೊಂದಲವಿಲ್ಲದೆ ಕಾಲದಿಂದ ಕಾಲಕ್ಕೆ ನಾವು ಕಳೆದ 4 ತಿಂಗಳಿಂದ ಸತತವಾಗಿ ಮತದಾರ ಪಟ್ಟಿಯನ್ನು ಹೌಸ್ ಟು ಹೌಸ್ ಸರ್ವೆ ಮಾಡಿ ಖಚಿತಪಡಿಸಿಕೊಂಡು ಈ ಮತದಾರ ಪಟ್ಟಿಯನ್ನು ತಯಾರು ಮಾಡಿದ್ವಿ. ಎಲ್ಲ ಪೊಲಿಟಿಕಲ್ ಪಾರ್ಟೀಸನ್ನು ಇನ್ವಾಲ್ವ್ ಮಾಡಿಕೊಂಡು ಅವರಿಗೆ ಮಾಹಿತಿಯನ್ನು ಕಾಲದಿಂದ ಕಾಲಕ್ಕೆ ನೀಡಿದ್ದೇವೆ. ಅದರ ಜೊತೆಗೆ ತಮ್ಮ ಜೊತೆ ಸಹ ಶೇರ್ ಮಾಡಿದ್ದೀವಿ. ಮೊದಲು ನಾವು ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿದಂಥ ದಿನಾಂಕದಿಂದ ಹಿಡಿದು ಹೌಸ್ ಟು ಹೌಸ್ ಸರ್ವೆ ಮಾಡಿದ್ವಿ. ಆಗ ಸಹ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ.